ಸೊ ಇವತ್ತು ನಾವು ಕೋವ್ಯಾಕ್ಸಿನ್ ಅಡ್ಡ ಪರಿಣಾಮದ ಕುರಿತಂತೆ ಮಾತಾಡ್ತಾ ಇದ್ದೀವಿ. ಬಟ್ ಇವತ್ತು ಚರ್ಚೆಯ ದಿಕ್ಕು ಹೊಸ ಹೊಸ ವಿಚಾರಗಳನ್ನು ಹೊರಗೆ ಹಾಕ್ತಾ ಇದೆ. ಶರದ್ ಅವರೇ, ನೀವು ಎರಡೂ ಡಿಸ್ಕಷನನ್ನು ಗಮನಿಸಿದ್ರಿ. ಸೊ ಈ ಕ್ಷಣದಲ್ಲಿ ನಿಮ್ಗೆ ಏನನ್ನಿಸ್ತಾ ಇದೆ ಅಂದರೆ ಇದೊಂದು ದೊಡ್ಡ ಷಡ್ಯಂತ್ರ ಆಗಿರ್ಬೋದು, ಅದಕ್ಕೆ ಬಹಳಷ್ಟು ಜನ ಬಲಿಯಾಗ್ತಿದ್ದಾರೆ, ಅಥವಾ ಒಂದು ವರ್ಗದ ಜನ ಬಲಿಯಾಗ್ತಿದ್ದಾರೆ, ಇದನ್ನು ರೂಲ್ ಮಾಡೋರೇ ಬೇರೆ ಇದ್ದಾರೆ, ಈ ಥರದೊಂದು ಹೊಸ ವಿಷಯ ಒಂದು ರೀತಿ ಮಾಫಿಯಾ ಥರ ಕಂಡು ಬರ್ತಾ ಇದೆ ಅಂತ. ಅದೇ ಸರ್ ಹೇಳಿರೋದು, ಸ್ಟಡಿ ಮಾಡಬೇಕಾಗತ್ತೆ ಮುಂದೆ. ಬಟ್ ಅಷ್ಟೊಂದು ಅವರು ಕಾನ್ಫಿಡೆಂಟ್ಲಿ ಹೇಳ್ತಿದ್ದಾರೆ, ನನಗೆ ಇಷ್ಟ ಆಯ್ತು ಅದರಿಂದ. ಆ್ಯಕ್ಚುಲಿ ಅದು ನಿಜಾನೋ ಸುಳ್ಳು ನಾನು ಕಮೆಂಟ್ ಮಾಡ್ತಿಲ್ಲ, ಅದಕ್ಕೊಂದು ಇನ್ವೆಸ್ಟಿಗೇಷನ್ ಆಗಬೇಕು, ಅದಕ್ಕೊಂದು ಸ್ಯಾಂಪಲ್ ಸೈಜ್ ತೊಗೊಂಡ್ಬಿಟ್ಟು ಇನ್ವೆಸ್ಟಿಗೇಷನ್ ಆಗಬೇಕು. ಸೊ ಡೆಫಿನೆಟ್ಲಿ ರಿಸರ್ಚ್ ಆಗಬೇಕು. ನನಗೇನು ಅಂದರೆ ಇಷ್ಟೊಂದು ಸಮಸ್ಯೆಗಳಿದ್ದಾವೆ ಅಂದರೆ ಅದಕ್ಕೆ ಡೆಫಿನೆಟ್ಲಿ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ನೀವು ಆಯುರ್ವೇದದ ಬಗ್ಗೆ ಇಷ್ಟೊಂದು ಅಧ್ಯಯನ ಮಾಡಿರೋದ್ರಿಂದಾಗಿ ನನಗೇನಂತ ಹೇಳಿದ್ರೆ, ಭಾರತ ಅಂದಾಗ ಆಯುರ್ವೇದ, ಭಾರತ ಅಂದಾಗ ಪರಂಪರೆ, ಭಾರತ ಅಂದಾಗ ಮೂಲ ಪದ್ಧತಿಯನ್ನು ಅನುಸರಿಸಿ, ಈ ಥರದೊಂದು ವಿಚಾರಗಳನ್ನು ಹೇಳಿದಾಗ ಆ ಮೂಲ ಪದ್ಧತಿಯಿಂದ ಮತ್ತು ಅವರು ಹೇಳಿದಾಗೆ ಸತ್ಯ ಪ್ರೀತಿ ವಿಶ್ವಾಸದಿಂದ ಬದುಕುವಂತಹ ನಮ್ಮ ಭಾರತದ ಜೀವನ ಶೈಲಿ ಏನಿದೆ ಅದು ಎಷ್ಟರ ಮಟ್ಟಿಗೆ ಇಮ್ಯುನಿಟಿ ಅಂತ. ಸೊ ಸರ್ ಏನು ಹೇಳ್ತಿದ್ರು, ಇದನ್ನು ಆಯುರ್ವೇದದಲ್ಲಿ ಒಂದು ಕನ್ಸೆಪ್ಟ್ ಇದೆ, ಪ್ರಜ್ಞಾಪರಾಧ ಅಂತ ಒಂದು ಕನ್ಸೆಪ್ಟ್. ಪ್ರಜ್ಞಾಪರಾಧ ಅಂದರೆ ಗೊತ್ತಿದ್ಬಿಟ್ಟು ತಪ್ಪು ಮಾಡುವಂಥದ್ದು. ಓಕೆ, ಪ್ರಜ್ಞೆಯಲ್ಲಿ ಅಪರಾಧ ಮಾಡೋದಕ್ಕೆ ಪ್ರಜ್ಞಾಪರಾಧ ಅಂತ ಒಂದು ಟರ್ಮಿನಾಲಜಿ. ಯಾರು ಈ ರೀತಿ ಪ್ರಜ್ಞಾಪರಾಧ ಮಾಡ್ತಾರೆ ಅವರ ದೇಹದಲ್ಲಿರುವ ಏನು ವಾತ ಪಿತ್ತ ಕಫ ದೋಷಗಳಿರುತ್ತೆ ಎಲ್ಲ ಕೂಡ ಇಂಬ್ಯಾಲೆನ್ಸ್ ಆಗಿಬಿಟ್ಟು ತುಂಬಾ ವಾಸಿ ಮಾಡಲಿಕ್ಕೆ ಆಗದೇ ಇರುವಂತಹ ಕಾಯಿಲೆಗಳು ಬರುವ ಸಾಧ್ಯತೆಗಳು ಇರುತ್ತೆ, ಬರುತ್ತೆ ಅಂತಾನು ಕೂಡ ಕ್ಲಿಯರ್ ಆಗಿದೆ. ಅದಕ್ಕೆ ನೋಡಿ ನೀವು ಎಲ್ಲಿ ಸ್ಟ್ರೆಸ್ ಇದೆ, ಎಲ್ಲಿ ಟೆನ್ಷನ್ ಇದೆ ಅಲ್ವಾ, ಅವ್ರಿಗೆ ಗೊತ್ತಿರುತ್ತೆ ಆಲ್ರೆಡಿ. ನಾನು ಸ್ಮೋಕ್ ಮಾಡಬಾರ್ದು, ನಾನು ಆಲ್ಕೋಹಾಲ್ ಕುಡಿಬಾರ್ದು ಅಂದ್ರೂ ಕೂಡ ಕುಡಿತಾ ಇರ್ತಾರೆ. ಸೊ ಕುಡಿದಿದ್ದು ಒಂದು ಅಡ್ಡ ಪರಿಣಾಮ, ಸ್ಮೋಕ್ ಮಾಡಿದ್ದು ಒಂದು ಅಡ್ಡ ಪರಿಣಾಮ, ಅದ್ರ ಜೊತೆ ಮಾಡಬಾರ್ದು ಅಂತ ಹೇಳಿ ಮಾಡಿರೋದು ಒಂದು ಅಡ್ಡ ಪರಿಣಾಮ. ಹಿಂಗೆ ಹೇಳಿದಾಗ ತುಂಬಾ ಜನ ಹಂಗಿದ್ರೆ ಸರ್ ಅದು ನಾನು ಮಾಡಬೇಕು ಅಂತ ಅನ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕೇಳ್ತಿರ್ತಾರೆ. ಎರಡು ಸೈಡ್ ಎಫೆಕ್ಟ್ ಇರುತ್ತೆ ಅಲ್ಲಿ, ಅಂದ್ರೆ ಮೆಂಟಲಿ ನಾನು ಅದಕ್ಕೆ ಪ್ರಿಪೇರ್ ಆಗಿ ಒಳ್ಳೇದು ಅಂತಾನೆ ಮಾಡಿದ್ರು ಕೂಡ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಅವರು ಡೀಲ್ ಮಾಡ್ಲಿಕ್ಕಾಗಲ್ಲ ಸರ್, ಮೇ ಬಿ ಅದ್ರ ಬಗ್ಗೆ ಹೇಳ್ತಾರೆ. ಸೊ ಸಬ್ ಕಾನ್ಶಿಯಸ್ ಮೈಂಡ್ ಗೊತ್ತಿದೆ ಅವರಿಗೆ ಆಲ್ರೆಡಿ ತಪ್ಪು ಅಂತ ಗೊತ್ತಿರುತ್ತೆ. ಸೊ ಇದಕ್ಕೆ ಪ್ರಜ್ಞಾಪರಾಧ ಅಂತ ಒಂದು ವಂಡರ್ಫುಲ್ ಕನ್ಸೆಪ್ಟ್ ಇರೋದು, ಅವಾಗ ತುಂಬಾ ಮುಂಚೆನೆ ಹೇಳಿರುವಂತದ್ದು. ಸೊ ಇದನ್ನ ನಾವು ಅವಾಯ್ಡ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ ಅಂದ್ರೆ ಹಲವಾರು ರೋಗಗಳು ಬರಲ್ಲ, ಉತ್ಪತ್ತಿ ಆಗಲ್ಲ, ಉತ್ಪತ್ತಿ ಆಗಿರೋದು ಕೂಡ ಕಡಿಮೆ ಆಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.